ಕರ್ತನ ಅಧಿಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2023 ಇಸುವೆ ಫೆಬ್ರವರಿ ತಿಂಗಳು 23 ತಾರೀಕು ಮಂಗಳವಾರ ಬೆಳಗ್ಗೆ ಕರ್ತನ ಪರಿಶುದ್ಧವಾದ ಪಾದ ಸಮೂಹದಲ್ಲಿ ನಾವೆಲ್ಲರೂ ಆಗಿರುವಂತೆ ಕರ್ತರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಪ್ರಿಯರೇ, ಆಮೇನ್. ನಾವು ಬೆಳಿಗ್ಗೆ ಜಾವದಲ್ಲಿ ಕರ್ತನೆ ಮಾಡಿರುವ ಉಪಕಾರಗಳೆಲ್ಲಾ ನೆನೆಸಿ ಕರ್ತನೆ ಸುಧಿಸೋಣ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದರು, ಒಳ್ಳೆಯ ನಿದ್ರೆಯನ್ನು ಕೊಟ್ಟರು, ಸಮಾಧಾನ ಕೊಟ್ಟರು, ಸಂತೋಷ ಕೊಟ್ಟರು ದೇವರು. ಆಮೇನ್. ನಮ್ಮ ಜೀವನದಲ್ಲಿ ಮಾಡಿರುವ ಉಪಕಾರಗಳನ್ನು ನೆನೆಸಿ ನನ್ನ ಮನವೇ ಯಹೋವನೆಂದು ಕೊಂಡಾಡು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು, ನನ್ನ ಮನವೇ ಯಹೋವನೆಂದು ಕೊಂಡಾಡು. ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆತು ಬಿಡಬೇಡ. ದೇವರು ಮಾಡಿರುವ ಎಲ್ಲಾ ಉಪಕಾರಗಳನ್ನು ನೆನೆಸಿ ನಾವು ದೇವರನ್ನ ಸುಧಿಸೋಣ. ಆಮೇನ್. ತನು ಮನದಿಂದ ಕೊಂಡಾಡುವ ಕರಗಳೆತ್ತಿ ಹಲ್ಲೆಲೂಯ ಎಳರಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆಮೇನ್. ನಾನು ಎಲ್ಲಾ ಕಾಲದಲ್ಲೂ ಯಹೋವನನ್ನು ಕೊಂಡಾಡುವೆ ಎಂಬುದಾಗಿ ಕೀರ್ತನದವನು ಹೇಳಿದಂತೆ ಎಲ್ಲಾ ಕಾಲದಲ್ಲಿಯೂ ಆಗಲು ಇರುಳು. ಆಮೇನ್. ಕರ್ತನೆ ಸುಧಿಸೋಣ. ಆಮೇಲೆ ಇಕ್ಕಟ್ಟಲ್ಲಿಯೂ ಪ್ರಯಾಸದಲ್ಲಿಯೂ ಸುಧಿಸೋಣ, ಸಂತೋಷದಲ್ಲಿಯೂ ಆಮೇನ್ ಎತ್ತರದಲ್ಲಿ ಇರುವಾಗಲೂ ದೇವರನ್ನು ಸುಧಿಸೋಣ. ಕರ್ತನ ಮಹಿಮೆಯು ಸ್ತುತಿಗಳಲ್ಲಿ ಇಳಿದು ಬರುತ್ತಾರೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರಿಯರೇ, 46 ಕೀರ್ತನದಲ್ಲಿ 1 ವಾಕ್ಯ. ಆಮೇನ್. ಕರ್ತನು ನನ್ನ ಆಮೇನ್ ಸಂಕೇತವು ಗುರಾಣಿಯು ಕಷ್ಟಕಾಲದಲ್ಲಿ ಆಮೆ ವಿಶೇಷ ಸಹಾಯಕನೂ ಆಗಿದ್ದಾರೆ. ಕರ್ತನು ವಿಶೇಷ ಸಹಾಯಕನಾಗಿದ್ದಾರೆ. ಆದ್ದರಿಂದ ಆಮೇನ್. ಆಮೆ ಭೂಮಿಯು ಕದಲಿ ಆಮೆ ಸಮುದ್ರದಲ್ಲಿ ಬಿತ್ತರೆಯಲು ನಾನು ಭಯಪಡುವುದಿಲ್ಲ ಎಂಬುದಾಗಿ ಕೀರ್ತನಕಾರನು ಹೇಳ್ತಾ ಇದ್ದಾರೆ. ಪ್ರಿಯರೇ, ಆಮೇನ್. ಕರ್ತನು ನಮ್ಮ ಆಮೇನ್ ಸಂಕೇತವು ಗುರಾಣಿಯೂ ಆಗಿದೆ. ಕಷ್ಟಕಾಲದಲ್ಲಿ ವಿಶೇಷ ಸಹಾಯಕರಾಗಿದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೇ, ಆಶೀರ್ವಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪರಿಶುದ್ಧವಾದ ಪಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೇ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಇನ್ನೊಂದು ಅವಸ್ಥೆಗೂಡಿ ನಮಗೆ ಕೊಟ್ಟಿದ್ದಕ್ಕಾಗಿ, ಸನ್ನಿವೇಶ ಕೂಡಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ದೇವರೇ, ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮ ಜೊತೆಯಲ್ಲಿ ಸೇರಿ ಪ್ರಾರ್ಥನೆ ಮಾಡುವ ಎಲ್ಲರನ್ನು ಆಶೀರ್ವದಿಸುತ್ತೇನೆ. ಎಲ್ಲ ಕಣ್ಣೀರುಗಳಿಗೂ ಕಷ್ಟಗಳಿಗೂ ಉತ್ತರ ಕೊಡುವ ಆತನೇ. ಆಮೇಲೆ ನಿಮ್ಮ ನಾಮದಲ್ಲಿ ಇವತ್ತು ಎಲ್ಲ ರೋಗಿಗಳು ಬಿಡುಗಡೆ ಹೊಂದಿಕೊಳ್ಳುವಂತೆ, ಅಂಧಕಾರ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಒಟ್ಟಿಗಿಲ್ಪಡುವಂತೆ ಪ್ರಾರ್ಥನೆ ಮಾಡ್ತೇನೆ. ಪ್ರತ್ಯೇಕವಾಗಿ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ತಲೆಯ ಹಿಂಭಾಗದಲ್ಲಿ ನೋವಾಗಿ ಕಷ್ಟಪಡುವವರು ಆಮೇನ ನೋವಿನಿಂದ ಆಮೇನ್ ತುಂಬ ಬಹಳ ದಿನಗಳಾಗಿ ಆಮೇ ಇರುವವರು ಯೇಸುವಿನ ನಾಮದಲ್ಲಿ ಕಂಪ್ಲೀಟ್ ಹೀಲ್ ಆಗಲಿ. ಆಮೇನ. ಅದೇ ಪ್ರಕಾರವೇ ಕಾಲಿನ ಬಿಳಿ ಚರ್ಮದಲ್ಲಿ ಆಮೇನ್ ಚರ್ಮವು ಕಿತ್ತಿ ಹೋಗುವ ರೋಗ, ಅದನ್ನ ನೋವುಗಳು ಆಮೇ ಬಿಳಿ ಚರ್ಮದಲ್ಲಿ ಕಾಲು ಕಳಗಡೆ ಆಮೇನ್ ಅವು ಆಮೇ ಇಡಕ್ಕಾಗದಂತೆ ಆಮೇ ಎಷ್ಟೋ ದಿನಗಳಾಗಿ ಕಷ್ಟಪಡುವವರಿಗೆ ಯೇಸುವಿನ ನಾಮದಲ್ಲಿ ಇವಾಗ ಕಂಪ್ಲೀಟ್ ಸೌಖ್ಯ ಉಂಟಾಗಲಿ. ಕರ್ತನೇನಿ ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಆಮೇ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ರಾತ್ರಿ ಕಾಲದಲ್ಲಿ ನಿದ್ರೆ ಮಾಡೋಕ್ಕಾಗದೆ ಆಮೇ ನಿದ್ರೆಯಿಲ್ಲದೆ ಆಮೇನ್ ಆ ಕಡೆ ಈ ಕಡೆ ತಿರುಗಿ ಮಲಗುವ ಆಮೇನ್ ಎಷ್ಟೋ ಜನರು ನಿದ್ರೆಗಾಗಿ ಆಮೇನ್ ಆಸೆ ಪಡುವರು ಯೇಸುವಿನ ನಾಮದಲ್ಲಿ ಈವಾಗ ಕಂಪ್ಲೀಟ್ ಹೀಲ್ ಆಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಕರ್ತನ ಮಹಿಮೆಯು ಈವಾಗ ಇಳಿಯಲಿ. ಆಮೇ ಕರ್ತಾವೇ ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ ಅದೇ ಪ್ರಕಾರ ಕಳಸಗಳಿಲ್ಲದವರಕ್ಕಾಗಿ ಪ್ರಾರ್ಥನೆ ಮಾಡ್ತೇನೆ. ಕಳಸಗಳು ಸಿಕ್ಕುವಂತೆ ಪ್ರಾರ್ಥನೆ ಮಾಡ್ತೇನೆ. ಆಮೇನ್ ಎಜುಕೇಷನ್ ಆಮೇನ್ ವಿಷಯದಲ್ಲಿ ಆಮೇ ಕಷ್ಟಪಡುವ ಮಕ್ಕಳು ಅವರಿಗೂ ಆಮೇನ ಅದನ್ನು ಬೇಕಾಗಿರುವ ಹಣ ಉಂಟಾಗಲಿ. ಪರೀಕ್ಷೆ ಬರೆಯುವ ಮಕ್ಕಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯ ಜ್ಞಾನದಿಂದ ಒಳ್ಳೆಯ ಬುದ್ಧಿಯಿಂದ ದೇವರು ತುಂಬಿಸು. ಅವರು ಆಮೇಲೆ ಕಲಿತಿರುವುದೆಲ್ಲ ಕರೆಕ್ಟೇ ಬರೆಯುವಂತೆ ಅವ್ರಿಗೆ ಅದ್ಭುತಕರವಾಗಿ ಸಹಾಯ ಪರಿಶುದ್ಧಾತ್ಮನಲ್ಲಿ ಉಂಟಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅದೇ ಪ್ರಕಾರ ಬಿಸಿನೆಸ್ಸುಗಳು ಆಶೀರ್ವಾದವಾಗಲಿ, ಸಮಾಧಾನವು ಮನಗಳಲ್ಲಿ ಉಂಟಾಗಲಿ, ಆಮೇಲೆ ಶಾಂತಿ ಉಂಟಾಗಲಿ, ದೇವರ ಮಹಿಮೆಯು ಮನಗಳಲ್ಲಿ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಪ್ರತ್ಯೇಕವಾಗಿ ಎಲ್ಲ ದೇವರ ದಾಸಗಳಿಗಾಗಿಯೂ ಸೇವೆಗಳಿಗಾಗಿಯೂ ಪ್ರಾರ್ಥನೆ ಮಾಡ್ತೇನೆ. ಕರ್ತನ ಮಹಿಮೆಯು ಅದರಲ್ಲಿ ತೋರಿ ಬರುವಂತೆ ಪ್ರಾರ್ಥನೆ ಮಾಡ್ತೇನೆ. ಕರ್ತನೇ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಆಮೇನ್. ಬಿಡುಗಡೆ ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುಕ್ರಿಸ್ತನ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಆಮೇನ್. ಇವತ್ತು ರಾತ್ರಿ ನಮಗೆ 9:00 ಸ್ಪೆಷಲ್ ಮೀಟಿಂಗ್ ಉಂಟು, ನೀವು ಅದರಲ್ಲಿ ಪಾಲ್ಗೊಳ್ಳಬೇಕು ಎಂಬುದಾಗಿ ಯೇಸುಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಅದೇ ಪ್ರಕಾರವಾಗಿ ಆಮೇನ್
ಎಲ್ಲ ಕರ್ತನ ಸೇವೆಯಲ್ಲಿರುವ ಎಲ್ಲರ್ಕೂ ನೀವು ಪ್ರಾರ್ಥನೆ ಮಾಡಬೇಕು, ಸಭೆಗಳಿಗಾಗಿ ಪ್ರಾರ್ಥನೆ ಮಾಡಬೇಕು, ಉಜ್ಜೀವನ ದಿನಗಳಲ್ಲಿ ನಾವು ಕಾಲಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಬಿಡುಗಡೆಯ ದಿನಗಳು ಇದು. ಕರ್ತನ ಮುಂದೆ ಸಮರ್ಪಿಸಿಕೊಂಡು ಎಲ್ಲರೂ ಜೀವನ ಮಾಡುವಂತೆ ಪ್ರಾರ್ಥನೆ ಮಾಡೋಣ. ಇವತ್ತು ಚಿಂತಕ್ಕಾಗಿ ಆಮೇನ್. ಯೋಹಾನನ ಬರೆದ ಸುವಾರ್ತೆ 12:3. ಆಗ ಮರಿಯಳು ಬೆಗು ಬೆಲೆಯುಳ್ಳ ಒಬ್ಬ ಆಮೇನ್ ಜಡಮಾಂಸಿ ತೈಲವನ್ನು ಆಮೇನ್ ಒಂದು ಆಮೇನ್ ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆಯ ಕೂದಲಿನಿಂದ ಆತನ ಪಾದಗಳನ್ನು ಆಮೇನ್ ಒರೆಸಿದಳು. ಆ ತೈಲದ ಪರಿಮಳವು ಮನೆಯಲ್ಲಿ ಆಮೆ ತುಂಬಿಕೊಂಡಿತ್ತು. ಪ್ರಿಯರೇ, ಇದು ಬಹಳವಾದ ಒಂದು ಅದ್ಭುತಕರವಾದ ವಾಕ್ಯ. ಆಮೇನ್. ಯೇಸು ಬೇಥಾನಿಯದಲ್ಲಿ ಇರುವ ಮರಿಯಳ ಮನೆಗೆ ಹೋಗಿದರು. ಕರ್ತರು ಬಹಳವಾಗಿ ಪ್ರೀತಿ ಮಾಡಿರುವ ಮನೆಯದು. ಸ್ತೋತ್ರ. ಅದು ಲಾಜರ್ನ ಮನೆ. ಅಲ್ಲಿ ಯೇಸು ಸ್ವಾಮಿ ಲಾಜರಿಗೆ ಆಮೇ ಅದ್ಭುತಕರವಾದ ಸೌಖ್ಯ ಕೊಟ್ಟ, ಮರಣದಿಂದ ಎಬ್ಬಿಸಿರುವ ಮನೆಯದು. ಆ ಮನೆಯಲ್ಲಿ ಮರಿಯಳು ಆಮೇ ಯೇಸುವಿನ ಪಾದದಲ್ಲಿ ತುಂಬ ಬೆಲೆಯಿರುವ ಆಮೇನ್ ಒಂದು ಆಮೇನ್ ಬೆಲೆಯುಳ್ಳ ಆಮೇನ್ ಜಡಮಾಂಸಿ ತೈಲವನ್ನು ಆಮೆ ಯೇಸುವಿನ ಪಾದದಲ್ಲಿ ಹಚ್ಚಿ ಅವಳು ಆಮೇನ್ ಅವಳ ತಲೆಯ ಕೂದಲಿನಿಂದ ಅವಳು ಒರೆಸಿ ಆಮೇನ್ ಅದನ್ನು ಕರ್ತರ್ಕು ಆಮೇನ್ ಸನ್ಮಾನವಾಗಿ ಮಾಡಿದರು. ಆ ತೈಲದ ಆಮೇನ್ ಆಮೇನ್ ತೈಲದ ಮಣವು ಸ್ಮೆಲ್ಲು ಆ ಮನೆ ಒಳಗಡೆ ತುಂಬ ಹರಳಿದರು. ಆಮೇನ್. ಆವಾಗನೇ ಆಮೇನ್ ಅಲ್ಲಿ ಇರುವ ಶಿಷ್ಯರುಗಳಲ್ಲಿ ಕೆಲವರು, ಪ್ರತ್ಯೇಕವಾಗಿ ಯೂದ, ಆಮೆ ಕುಣುಗುಟ್ಟಿದನು. ಈ ತೈಲವು ಆಮೇನ್ ಸೇಲ್ ಮಾಡಿ ಪಡುವರ್ಗೂ ಕೊಂಡು ಹೋದಲ್ಲ ಎಂಬುದಾಗಿ ಅವನು ಯೋಜನೆ ಮಾಡಿದನು. 300 ಬೆಳ್ಳಿಕಾಸು ಬೆಲೆ ಬರುವ ತೈಲ. ಪ್ರಿಯರೇ, ಈ ಮರಿಯಳ ಹೃದಯ ನಾವು ಅರಿಯಬೇಕು, ಯೂದನ ಹೃದಯವು ನಾವು ಅರಿಬೇಕು. ಕೆಲವರಿಗೂ ಯೇಸುವಿನ ಬೆಲೆಯೂ ಗೊತ್ತಿಲ್ಲ, ಯೇಸು ಕೊಡುವ ವಸ್ತುವಗಳ ಬೆಲೆಗಳು ಗೊತ್ತಿದೆ. ಆಮೇನ್. ಆ ಯೇಸುವಿನ ಬೆಲೆಯು ನಾವು ಅರಿಯಬೇಕು. ಈ ಆಮೆ ಕುಟುಂಬವು ಯೇಸುವಿಗೆ ಎಷ್ಟು ಮಟ್ಟಿಗೆ ಬೆಲೆ ಕೊಟ್ಟೆ ಎಂಬುದಾಗಿ ಆ ಮರಿಯಳ ಆಮೇನ್ ಆ ಕ್ರಿಯೆಯಿಂದ ನಮಗೆ ಅರ್ಥವಾಗುತ್ತದೆ. ಪ್ರಿಯರೇ, ಆಮೇನ್. ನಾವು ಹಲವಾರು ಸಾರಿ ಯೇಸುವಿನ ಸಾನ್ನಿಧ್ಯಕ್ಕೆ ಬೆಲೆ ಕೊಡಲ್ಲ. ಆಮೇನ್. ಯೇಸುವಿನ ಆಮೇನ್ ಆಮೇನ್ ನಮ್ಮ ಮನೆಯಲ್ಲಿ ಆತನಿರುವ ಆ ಸನ್ನಿವೇಶಗಳು ನಾವು ತಿಳ್ಕೊಳ್ಳಲ್ಲ. ದೇವರ ಸಮೂಹವು ಆಮೇನ್ ನಮಗೆ ಅರ್ಥವಾಗಲ್ಲ. ನಾವು ಅದನ್ನು ಬೆಲೆ ಕೊಡಾದೆ ಆಮೇನ್ ಹಲವಾರು ವಿಷಯಗಳಲ್ಲಿ ಆಮೆ ಯೋಜಿಸಿ, ಇಲ್ಲಾಂದರೆ ಲೋಕದ ವಿಷಯಗಳಲ್ಲಿ ಸಿಕ್ಕಾಕ್ಕೊಂಡು ನಾವು ಲೋಕದ ವಿಷಯಗಳು, ಕೆಲಸ ಇಲ್ಲ, ಆಮೇನ್ ಮನೆ, ಮಕ್ಕಳು, ಆಮೇನ್ ನಮ್ಮ ಸ್ವಂತ ಕಾರ್ಯ, ಎಂಜಾಯ್ಮೆಂಟ್ಗಳು ಇವಗಳು ದೊಡ್ಡದು ಎಂಬುದಾಗಿ ಅನಿಸಿಕೊಂಡು ನಾವು ಹಲವಾರು ಸಾರಿ ಆಮೇನ್ ಹಲವಾರು ಸಾರಿ ದೇವರ ಸಾನ್ನಿಧ್ಯಕ್ಕೆ ಬೆಲೆ ಕೊಡೋದಂದೇ ನಾವು ಜೀವಿಸುವಾಗ. ಪ್ರಿಯರೇ, ಆಮೇನ್. ಮರಿಯಳು ಯೇಸುವಿನ ಸಾನ್ನಿಧ್ಯಕ್ಕೆ ಆಮೆ ಬೆಲೆ ಕೊಟ್ಟರು. ಆಮೇನ್. ಆ ಸಾನ್ನಿಧ್ಯವೆಂದು ಗೊತ್ತಾಗಿದ್ದಕ್ಕೆ ಅವಳು ಆ ದೊಡ್ಡ ಬೆಲೆಯಿರುವ ಸ್ವಚ್ಛ ಜಡಮಾಂಸಿ ಸ್ವಚ್ಛ ಆಮೆ ಜಡಮಾಂಸಿಯ ಆ ತೈಲವನ್ನು ಯೇಸುವಿನ ಪಾದದಲ್ಲಿ ಅವಳು ಸುರಿಸಿಬಿಟ್ಟಿದ್ರು. ಹೌದು, ಪಾದದಲ್ಲಿ ಆಮೆ ಅವಳಿಗೂ ಗೊತ್ತಾಯಿತು ಯಾರು ಬಂದಿದ್ದಾರೆ ನಮ್ಮ ಮನೆಯಲ್ಲಿ. ಕರ್ತನ ಆಮೇನ್ ಕರ್ತನ ಸಾನ್ನಿಧ್ಯಕ್ಕೂ ಪ್ರಾರ್ಥನೆಗೂ
ಆರಾಧನೆಗೂ ದೇವರ ಕಾರ್ಯಗಳಿಗೂ ನಾವು ಜಾಸ್ತಿ ಬೆಲೆ ಕೊಡಬೇಕು ಎಂಬುದಾಗಿ ಆಮೆ ಈ ವಾಕ್ಯವು ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಆಮೆ ಕರ್ತನು ಹೇಳಿದರು, ಆಮೆ ಇವಳು ಮಾಡಿರುವುದು ಲೋಕದಲ್ಲಿ ಎಲ್ಲ ಕಡೆಯೂ ಪ್ರಸಂಗ ಮಾಡ್ತಾರೆ. ನೋಡಿ ಪ್ರಿಯರೇ, ಈ ಥರ ಆಮೆ ಒಳ್ಳೆಯ ಕಾರ್ಯಗಳು ಮಾಡಿದರೆ ಎಷ್ಟು ಬೆಲೆ ಇದೆ ಅಂತ ಯೇಸುಸ್ವಾಮಿ ಹೇಳಿದರು. ಕರ್ತನ ಆತನಕ್ಕಾಗಿ ನಾವೇನೇನು ಮಾಡಿದರೆ ಅದು ಲೋಕದಲ್ಲಿ ಎಲ್ಲ ಕಡೆಯೂ ಪ್ರಸಂಗ ಮಾಡ್ತಾರೆ ಎಂಬುದಾಗಿ. ಈ ದಿನಗಳಲ್ಲಿ ಬೆಲೆ ಇರುವುದು ಕರ್ತರಾಗಿದ್ದಾರೆ. ಬೆಲೆಯುಳ್ಳದು ಕರ್ತನ ನಾಮವಾಗಿದೆ, ಕರ್ತನ ಪ್ರಸನ್ನತೆಯಾಗಿದೆ, ಕರ್ತನ ಸಮೂಹವಾಗಿದೆ. ಆಧಾರಿತು ಜೀವನ ಮಾಡುವುದಕ್ಕಾಗಿ ದೇವರು ನಮ್ಮೊಬ್ಬರಿಂದ ಬೆಲೆಪಡಿಸಲಿ. ಈ ವಾಕ್ಯದಿಂದ ದೇವರಿಂದ ಆಶೀರ್ವಾದ ಮಾಡಲಿ. ನಮ್ಮ ಮಕ್ಕಳು ಪ್ರಭಾದಿಸುವವರು, ನಮ್ಮ ಯೌವನಸ್ಥರು ದರ್ಶನಗಳು ನೋಡುವವರು, ನಮ್ಮ ಆಮೆ ವೃತ್ತರು ಕನಸುಗಳು ನೋಡುವೆ ನಾವು ಹೆಚ್ಚಿಗೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ ಹೊಂದುತ್ತಾರೆ. ಈ ವಾಕ್ಯದಿಂದ ದೇವರು ನಮ್ಮೊಬ್ಬರಿಂದ ಆಶೀರ್ವಾದ ಮಾಡಲಿ. ಮೇ ಗಾಡ್ ಬ್ಲೆಸ್ ಯು.